ओम शांति। ಎಲ್ಲರೂ ಬಟ್ಟಿ ಮಾಡ್ತಾ ಇದ್ದೀರಿ, ಇದೊಂದು ಒಳ್ಳೆ ಅವಕಾಶ ನಮಗೆಲ್ಲರಿಗೂ. ನಮ್ಮ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡ್ಕೊಳ್ಳೋದಕ್ಕೆ, ನಾಲ್ಕು ಕಡೆಗೆ ಬಾಬಾವರು ಹೇಳುವ ಹಾಗೆ ಏನು ಬಾಬು ಅವರು ವಾಣಿನಲ್ಲಿ ನುಡಿಸ್ತಾ ಇದ್ದರು, ಅದನ್ನು ಇವತ್ತು ನಾವು ಪ್ರಾಕ್ಟಿಕಲ್ಲಾಗಿ ದಿನನಿತ್ಯದ ಜೀವನದಲ್ಲಿ ಅನುಭವ ಮಾಡ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ ನಾಲ್ಕು ಕಡೆಗೆ ಹಲ್ಚಲ್ಲಿದೆ, ಆದರೆ ನೀವು ಅಚಲರಾಗಿದ್ದೀರಿ ಅಂತ ಹೇಳ್ತಾರೆ ಬಾಬುರು. ನಮ್ಮ ಸ್ಥಿತಿ ಹಾಗೆ ಇದೆ ತಾನೆ? ಬಾಬಾವ್ರ ಮಕ್ಕಳೆಲ್ಲ ಅಚಲವಾಗಿ ಇದ್ದೀವಿ, ಒಳಗಡೆಗೆ ಯಾವುದೇ ಗಡಿಬಿಡಿ ಇಲ್ಲ, ಗೊಂದಲ ಇಲ್ಲ. ಈಗ ಅಂತಹ ಸ್ಥಿತಿ ಬೇಕು. ಯಾಕೆಂದರೆ ದಿನನಿತ್ಯ ನಮ್ಮ ಸ್ಥಿತಿಯನ್ನು ಏರುಪೇರು ಮಾಡುವಂತಹ ಅನೇಕ ಘಟನೆಗಳು ಘಟಿಸುತ್ತೆ. ಅವರು ಹೇಳ್ತಾರೆ ಇನ್ನು ಮುಂದೆ ಈ ಥರ ಇನ್ನೂ ಅನೇಕ ಘಟನೆಗಳು ಬರುತ್ತೆ. ಮೊನ್ನೆ ಒಬ್ಬರು ಕ್ಲಾಸ್ನಲ್ಲಿ ರಿಹರ್ಸಲಿಗೂ ರಿಯಲಿಗೂ ಏನು ವ್ಯತ್ಯಾಸ ಅಂತೇಳಿ ಒಬ್ಬರು ಕ್ವಶನ್ ಕೇಳಿದ್ದಕ್ಕೆ ಅವರು ಆನ್ಸರ್ ಮಾಡ್ತಾ ಇದ್ರು. ರಿಹರ್ಸಲ್ ಅಂದರೆ ಒಂದು ಸಮಯದಲ್ಲಿ ಒಂದು ತತ್ವ ತನ್ನ ಪ್ರಭಾವವನ್ನು ತೋರಿಸುತ್ತೆ, ಆದರೆ ರಿಯಲ್ ಅಂದರೆ ಐದು ತತ್ವಗಳು ಒಂದೇ ವೇಳೆ ತಮ್ಮ ವಿಕರಾಳ ರೂಪವನ್ನು ತೋರಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಇವತ್ತಿನ ಪರಿಸ್ಥಿತಿ ಏನಿದೆ, ಇದು ಈಗ ಸ್ವಲ್ಪ ಮಟ್ಟಿಗೆ ಇನ್ನೂ ನಮಗೆ ಊಟ ತಿಂಡಿ ನಿದ್ದೆ ಟೈಮ್ ಟು ಟೈಮ್ ಎಲ್ಲ ಸಿಗ್ತಾ ಇದೆ, ಆದರೆ ಬಾಬರು ಹೇಳ್ತಾರೆ ಇನ್ನು ದಿನ ಕಳೆದಂತೆ ಇದು ಇನ್ನೂ. ಹಾಗಾಗಿ ಇವತ್ತಿನ ನಮ್ಮ ಪುರುಷಾರ್ಥ ಏನಪ್ಪ ಅಂತ ಹೇಳಿದರೆ, ಏನು ವಾಸ್ತವ ಇದೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಬಾಬಾವರು ಹೇಳ್ತಾನೆ ಬಂದಿದ್ದಾರೆ, ಕಳೆದ 84 ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ ಕೆಲವುದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಕೆಲವುದನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಕೆಲವು ಸರಿ ಇದು ನಮಗಲ್ಲ ಬೇರೆಯವರಿಗೆ ಅನ್ನುವಂಥ ದೃಷ್ಟಿಕೋನದಿಂದನೇ ನಾವು ಕೇಳ್ತಾ ಇದ್ವಿ, ಇದೇನು ನಮಗೆ ಅಪ್ಲೈ ಆಗಲ್ಲ ಹೇಳುವಂಥ ದೃಷ್ಟಿಕೋನ ಇತ್ತು. ಹಾಗಾಗಿ ಬಾಬುವವರು ಎಲ್ಲ ವಿಷಯವನ್ನು ಸ್ಪಷ್ಟವಾಗಿ ಮುರುಳಿಗಳಲ್ಲಿ ನಮಗೆ ತಿಳಿಸಿದ್ದಾರೆ. ಟೈಮ್ ಟು ಟೈಮ್ ನಾವು ಯಾವ ಥರ ನಮ್ಮ ಆಂತರಿಕ ಸ್ಥಿತಿಯನ್ನು ಸೆಟ್ ಮಾಡ್ಕೋಬೇಕು, ಒಳಗಡೆನೇ ನಾವು ಪ್ರೋಗ್ರಾಮ್ ಮಾಡ್ಕೋಬೇಕು. ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನನ್ನ ಮಕ್ಕಳು ವಿಚಲಿತರಾಗಬಾರ್ದು, ಸ್ವಲ್ಪನೂ ಕೂಡ ದುಃಖ ಅನುಭವ ಮಾಡಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ, ದಯಾಭಾವನೆಯಿಂದ ಬಾಬಾವರು ನಮಗೆ ಇದನ್ನೆಲ್ಲ ಮೊದಲನೇ ಇನ್ನು ಅಡ್ವಾನ್ಸ್ ಆಗಿ ತಿಳಿಸಿ ನಮ್ಮನ್ನೆಲ್ಲ ಸೆಟ್ ಮಾಡಿದ್ದಾರೆ. ಹಾಗಾಗಿ ಬಾಬಾವರು ಏನು ಹೇಳಿದ್ದಾರೆ ಅದನ್ನು ಅದೇ ಥರ ನಾವು ಅರ್ಥ ಮಾಡ್ಕೋಬೇಕು, ಅದೇ ಥರ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಪುರುಷಾರ್ಥ ಪ್ರಯತ್ನ. ಹಾಗಿದ್ರೆ ನಾವು ವಿಚಲಿತರಾಗೋದಿಲ್ಲ. ಅದಕ್ಕೆ ಇವತ್ತಿನ ನಮ್ಮ ಪುರುಷಾರ್ಥಕ್ಕೆ ಬಹಳ ಮುಖ್ಯ, ಮುರುಳಿನಲ್ಲಿ ಏನೇನು ಅಂತಹ ವಿಷಯಗಳನ್ನು ಹೇಳಿದರೆ ಅದನ್ನು ಸ್ವಲ್ಪ ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ.
ಅದಕ್ಕೆ ನಾವು ಮುರಳಿ ಬಗ್ಗೆನೇ ವಿಶೇಷ ಗಮನ ಕೊಡಬೇಕು. ಅದನ್ನೇ ಚಿಂತನೆ ಮಾಡಬೇಕು. ಅದೇ ನಮ್ಮನ್ನು ಶಕ್ತಿಶಾಲಿ ಮಾಡುತ್ತೆ. ಅಂತಹ ಪವರ್ಫುಲ್ ಪಾಯಿಂಟ್ಸ್ಗಳು ನಮ್ಮ ಬುದ್ಧಿನಲ್ಲಿ ಇದ್ದರೆ ಆ ಸಮಯದಲ್ಲಿ ಅದನ್ನು ಅಪ್ಲೈ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ. ಪರಿಸ್ಥಿತಿ ಬಂದಾಗ ಅದನ್ನು ಅಪ್ಲೈ ಮಾಡೋದಕ್ಕೆ ಸುಲಭ ಆಗುತ್ತೆ. ಈಗ ಪ್ರತಿಯೊಬ್ಬರ ಮುಂದೆನೂ ಕೂಡ ಪರಿಸ್ಥಿತಿಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಆರೋಗ್ಯದ ಸಮಸ್ಯೆ ಬರ್ಬೋದು, ಹಣಕಾಸಿನ ಸಮಸ್ಯೆ ಬರ್ಬೋದು, ಸಂಬಂಧದಲ್ಲಿ ಸಮಸ್ಯೆಗಳು ಬರ್ಬೋದು. ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಬ್ರಾಹ್ಮಣರಾಗ್ಬಿಟ್ಟಿದ್ದೀವಿ, ನಮಗೆ ಯಾಕೆ ಸಮಸ್ಯೆಗಳು ಬಂದಿದೆ ಅಂಥೇಳಿ ಯಾರು ಪ್ರಶ್ನೆನೂ ಮಾಡೋಂಗಿಲ್ಲ. ನಮ್ಮ ನೆಮ್ಮದೇ ಆಗಿರುವಂತಹ ಕರ್ಮದ ಲೆಕ್ಕಾಚಾರಗಳು ಸಾಕಷ್ಟಿದೆ. ನಾವೇ ಎಲ್ಲರ ಜೊತೆಗೆ ಮಾಡಿಕೊಂಡಿರುವಂತಹ ಕರ್ಮ ಸಂಬಂಧಗಳು ಇದೆ, ಸಾಕಷ್ಟಿದೆ. ನಾವೇ ಪ್ರಕೃತಿಗೆ ಮಾಡಿರುವಂತಹ ಅನೇಕ ರೀತಿಯಲ್ಲಿ ಪ್ರಕೃತಿಯನ್ನು ನಾವು ತಮೋಪ್ರಧಾನ ಮಾಡಿಬಿಟ್ಟಿದ್ದೀವಿ, ನಾವು ನೀವು ಎಲ್ಲ. ಸೊ ಅದರದ್ದು ಲೆಕ್ಕಾಚಾರನೂ ಕೂಡ ಇದೆ. ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ನಾವು ಗಡಿಬಿಡಿಯಾಗೋದಿಲ್ಲ, ಗೊಂದಲಕ್ಕೆ ಈಡಾಗೋದಿಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆ ಬರೋದಿಲ್ಲ. ಬಾಬೋರ್ ಮಕ್ಕಳಿಗೆ ಈಗ ನಮಗೆ ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲ. ಬಂದಿದೆ, ಅದನ್ನು ಒಪ್ಕೊಳ್ಳೋಣ. ಅದಕ್ಕೇನು ಸೊಲ್ಯೂಷನ್ನು ಅದನ್ನು ಕೂಡ ಬಾಬೋರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಸೊಲ್ಯೂಷನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಸೊಲ್ಯೂಷನ್ ಯಾವಾಗ ನಮಗೆ ಸಿಗುತ್ತೆ ಅಂತ ಹೇಳಿದರೆ, ನಮಗೆ ಬಾಬೋರು ಏನು ಹೇಳಿದ್ದಾರೆ ಇಷ್ಟು ಸಮಯ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ, ಮುರಳಿಯ ಚಿಂತನ ಮಂಥನ ಮಾಡಿದರೆ, ಅವಾಗ ನಮಗೆ ಆ ಸಮಯದಲ್ಲಿ ಅದನ್ನು ಅಪ್ಲೈ ಮಾಡಲಿಕ್ಕೆ ಸುಲಭ ಆಗತ್ತೆ. ಬಹಳ ಮುಖ್ಯ ಅಂತ ಏನಪ್ಪ ಅಂದರೆ, ಇವತ್ತಿನ ವರ್ತಮಾನ ಸಮಯದಲ್ಲಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಸ್ಥಿತಿ ಏರುಪೇರಾಗಬಾರ್ದು. ಇದನ್ನು ಇದ್ರ ಕಡೆಗೆ ಬಹಳ ಬಹಳ ನಮ್ಮ ಸೂಕ್ಷ್ಮವಾಗಿರುವಂಥ ನಮ್ಮದು ಚೆಕಿಂಗು ಬೇಕು. ನಿನ್ನೆ ಒಬ್ಬರು ಕ್ಲಾಸ್ ಮಾಡ್ತಾ ಹೇಳ್ತಾ ಇದ್ರು, ದಾದಿ ಹೇಳ್ತಾ ಇದ್ರಂತೆ, ಬಡಿ ದಾದಿ, ಮೂರು ಶಬ್ದಗಳು. ಕಿಸಿಕೋ ದಿಖಾನ ನೈ ಹೇ, ದಿಕ್ನ ನೈ ಹೇ, ಸಿರ್ಫ್ ಸ್ವಯಂಕೋ ದೇಖ್ನ ಹೇ, ಬಸ್. ಯಾರಿಗೂ ನಾನು ತೋರ್ಪಡಿಸ್ಕೋಬೇಕಾಗಿಲ್ಲ. ದಿಖಾನ ನೈ ಹೇ, ದಿಕ್ನ ನೈ ಹೇ, ನನಗೆ ಎಲ್ಲರೂ ನೋಡಲಿ, ನನ್ನ ಹೆಸರು ಬರಲಿ, ಅದು ಇಲ್ಲ. ನಾವೆಲ್ಲ ಬಂದಿರೋದು ಇಲ್ಲಿಗೆ ಬಹಳ ಮುಖ್ಯವಾಗಿರುವಂಥ ಪುರುಷಾರ್ಥ, ನಮ್ಮನ್ನು ನಾವು ಇದೇ ದೊಡ್ಡ ಪುರುಷಾರ್ಥ. ನಾವೇನು ವ್ಯಕ್ತಿಯಿಂದ ಸಮಾಜ ಪರಿವರ್ತನೆ ಅಂತ ಹೇಳ್ತೀವಿ, ವಿಶ್ವ ಪರಿವರ್ತನೆ ಅಂತ ಹೇಳ್ತೀವಿ, ಆ ವ್ಯಕ್ತಿನಲ್ಲಿ ಮೊದಲು ನಾನು ತಾನೇ ಬಹಳ ಮುಖ್ಯ. ಅಂದರೆ ಬಾಬೋರು ನಮ್ಮನ್ನು ಯಾಕೆ ಇವತ್ತು ಕೂಡ ಹೇಳಿದರು, ನಾವೆಲ್ಲ ಸ್ಪೆಷಲ್, ನಾವೆಲ್ಲರೂ ಸ್ಪೆಷಲ್ಲು. ನಮ್ಮದು ಒಂದೊಂದು ಸಂಕಲ್ಪಗಳು ವಿಶ್ವದ ಮೇಲೆ ಪ್ರಭಾವ ಬೀರುವಂಥದ್ದಿದೆ, ಅಂಥ ವಿಶೇಷ ಆತ್ಮಗಳು ನಾವು. ಹಾಗಾಗಿ ನಮ್ಮನ್ನೆಲ್ಲ ಚೂಸ್ ಮಾಡಿ ಕೂರಿಸಿ ನಮ್ಮನ್ನು ಇಲ್ಲಿಂದ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ ಬಾಬೋರು. ನಮ್ಮ ಪರಿವರ್ತನೆ ಆಗೋಗ್ಬಿಟ್ರೆ ವಿಶ್ವದ ಪರಿವರ್ತನೆ ಆಗೋಗ್ಬಿಡುತ್ತೆ. ಏನು ಒಂದು ಕ್ರಿಟಿಕಲ್ ನಂಬರ್ಸ್ ಅಂತ ಹೇಳ್ತೀವಿ ನಾವು ಸೈಂಟಿಫಿಕಲಿ, ಕ್ರಿಟಿಕಲ್ ನಂಬರ್ಸ್, ಕ್ರಿಟಿಕಲ್ ಮಾಸ್ ಅಂತ ಹೇಳ್ತೀವಿ ಸೈನ್ಸಲ್ಲಿ ಹೇಳ್ತಾರೆ. ಈಗ ನಾವು ಹೇಗೆ ಒಂದು ನೀರನ್ನು ತಂಪು ಮಾಡಿ ಮಂಜುಗಡ್ಡೆ ಮಾಡ್ತೀವಿ, ಅವತ್ತಾನೆ ನೀವೆಲ್ಲ ಫ್ರಿಡ್ಜಲ್ಲಿ ಯೂಸ್ ಮಾಡ್ತೀರಾ, ಕೆಲವರಿಗೆ ಎಲ್ಲರಿಗೆ ಗೊತ್ತಿದೆ. ಸೈಂಟಿಫಿಕಲಿ ಏನಪ್ಪ ಅಂತ ಹೇಳಿದರೆ, 4% ಆಫ್ ದ ವಾಟರ್ ಮಾಲಿಕ್ಯೂಲ್ಸ್, ವೆನ್ 4% ಆಫ್ ದ ವಾಟರ್ ಮಾಲಿಕ್ಯೂಲ್ ಬಿಕಮ್ಸ್ ಐಸ್, ಎಂಟೈರ್ 100% ಬಿಕಮ್ಸ್ ಐಸ್ ಅಂತ ಹೇಳಿ. ಕೇವಲ 4% ನೀರಿನ ಕಣಗಳು ಐಸ್ ಆದಾಗ ಇನ್ನು 96% ಏನು ವಾಟರ್ ಮಾಲಿಕ್ಯೂಲ್ಸ್ ಇದೆ ಅದು ಆಟೋಮೆಟಿಕಲಿ ಆಗೋಗುತ್ತೆ.
ಹಾಗೆ ನಮ್ಮನ್ನು ಬಾಬುವರು ಸೆಲೆಕ್ಟ್ ಮಾಡಿ, ಅಂದರೆ ನಾವು ಅಂತಂಥ ವಿಶೇಷ ಆತ್ಮಗಳು. ಭಲೆ ನಾವು ಇವತ್ತು ನಮ್ಮಲ್ಲಿರುವಂಥ ವಿಶೇಷತೆಯನ್ನು ಗುರುತಿಸ್ಕೊಂಡಿರ್ಬೋದು ಅಥವಾ ಗುರುತಿಸ್ಕೊಂಡಿಲ್ಲದಿರ್ಬೋದು, ಅದನ್ನು ಕೂಡ ಬಾಬುವರು ಇವತ್ತು ಹೇಳಿದರು. ಕೆಲವರು ವಿಶೇಷತೆಯನ್ನು ಗುರುತಿಸಿಕೊಂಡು ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅವರು ಸ್ವಪುರುಷಾರ್ಥದಲ್ಲಿ ಮುಂದೆ ಬರ್ತಾ ಇದ್ದಾರೆ, ಅವರು ಅನೇಕರ ಕಲ್ಯಾಣಕ್ಕೋಸ್ಕರ ನಿಮಿತ್ತ ಆಗ್ತಾ ಇದ್ದಾರೆ. ಇನ್ನಾದರೆ ಇನ್ನೂ ಕೆಲವರು ವಿಶೇಷತೆಯನ್ನು ತೊಡಸ್ಕೊಳ್ಳುವಂಥ ಪುರುಷಾರ್ಥ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಬಾಬುರು ಇವತ್ತಿನ ವಾಣಿನಲ್ಲಿ. ಸೊ ಹಾಗಾಗಿ ಬಹಳ ಮುಖ್ಯ ಏನಪ್ಪ ಅಂತ ಹೇಳಿದರೆ, ವ್ಯಕ್ತಿ ಪರಿವರ್ತನೆ ಅಂದರೆ ನನ್ನ ಸ್ವಯಂನ ಪರಿವರ್ತನೆ. ನಾನಿಲ್ಲಿ ಬಂದಿರೋದು ನನ್ನ ಸ್ವಯಂನ ಪರಿವರ್ತನೆಗೋಸ್ಕರ ಅನ್ನುವಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ತುಂಬ ಕ್ಲಿಯರಾಗಿ ನಾವು ಅರ್ಥ ಮಾಡ್ಕೋಬೇಕು. ನನ್ನ ಪರಿವರ್ತನೆಯಿಂದ ಬೇರೆಯವ್ರ ಪರಿವರ್ತನೆಗೆ ನಾನು ಒಂದಷ್ಟು ಏನೋ ಒಂಚೂರು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಸಣ್ಣ ಸೇವೆ, ಅದನ್ನು ಮಾಡೋದಿದೆ ಅದು ಓಕೆ, ಅದು ನನ್ನ ಭಾಗ್ಯವನ್ನು ಮಾಡ್ಕೊಳ್ಳೋಕ್ಕೋಸ್ಕರ, ನನ್ನ ಪುಣ್ಯದ ಜಮವನ್ನು ಜಮಾ ಮಾಡ್ಕೊಳ್ಳೋಕ್ಕೋಸ್ಕರ, ಪುಣ್ಯದ ಖಾತೆಯ ಜಮ. ಆದರೆ ಬಹಳ ಮುಖ್ಯ ಏನಪ್ಪ ಅಂತ ಹೇಳಿದರೆ, ನಮ್ಮ ಸ್ವಯಂನ ಒಂದು ಪರಿವರ್ತನೆ, ಅದು ಎಷ್ಟಾಗಿದ್ದೀನಿ ನಾನು ಅನ್ನುವಂಥದ್ದನ್ನೇ ನಾನು ಅದಕ್ಕೆ ದಾದಿ ಹೇಳಿದ್ದು ಮೂರನೇ ಶಬ್ದದಲ್ಲಿ, ಮುಜೆ ಸ್ವಯಂ ಕೋ ದೇಖ್ನ ಹೇ ಧಿಕಾನ ನೈ ಹೇ ಸಿರ್ಫ್ ಸ್ವಯಂ ಕೋ ದೇಖ್ನ ಹೇ. ಅದಕ್ಕೆ ನಾನು ಸ್ವಲ್ಪ ಅಂದ್ಕೊಂಡಾಗೆ, ನಾವು ಪುರುಷ ನನ್ನ ಒಂದು ಇದರಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕು ಅಂದರೆ, ನಾವು ಪ್ರತಿನಿತ್ಯ ನಮ್ಮ ಜೊತೆಗೆ ಸ್ವಲ್ಪ ಮಾತಾಡ್ಕೋಬೇಕು, ನಮ್ಮ ಜೊತೆಗೇ ನಾವು ಮಾತಾಡಬೇಕು. ಯೋಗದಲ್ಲಿ ಬಹಳ ಮುಖ್ಯವಾಗಿರುವಂತಹ ವಿಷಯ ಏನಪ್ಪ ಅಂತ ಹೇಳಿದರೆ, ಎಲ್ಲ ನೀವು ಬೇರೆ ಬೇರೆ ಯೋಗದ ವಿಧಾನದಲ್ಲಿ ಕೇಳಿದರೂ ಕೂಡ ಇದನ್ನೇ ಹೇಳ್ತಾರೆ. ಅದು ನಮ್ಮ ರಾಜ್ಯಯೋಗದಲ್ಲಂತೂ ಇದು ಬಹಳ ಮುಖ್ಯ. ನಾನು ಅನುಭವ ಮಾಡಿರುವ ಹಾಗೆ ನಮ್ಮ ಜೊತೆಗೆ ನಾವು ಮಾತಾಡ್ಕೊಳ್ಳುವಂಥದ್ದು, ಎಲ್ಲಿವರೆಗೆ ನನ್ನ ಜೊತೆಗೆ ನಾನು ಮಾತಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಸ್ಪಷ್ಟವಾಗಿ ನಾನು ಹೇಗಿದ್ದೀನಿ ಅನ್ನುವಂಥದ್ದೇ ನನಗೆ ಅರ್ಥವಾಗೋದಿಲ್ಲ. ನೋಡಿ, ನಾನು ಪರಿವರ್ತನೆ ಮಾಡ್ಕೋಬೇಕು ಅಂದರೆ ನನಗೆ ಅರ್ಥ ಆಗಬೇಕಲ್ವಾ ನಾನು ಹೇಗಿದ್ದೀನಿ ಅಂಥೇಳಿ. ಫಸ್ಟ್ ಈಗ ನೋಡಿ, ಒಬ್ಬರು ನೀವು ಟಿ ವಿ ರಿಪೇರಿಗೆ ತಗೊಂಡೋಗ್ತೀರಿ, ಆ ರಿಪೇರಿ ಮಾಡೋನು ಫಸ್ಟು ಏನು ನೋಡ್ತಾನೆ, ಯಾವ ಪಾರ್ಟು ಸರಿ ಇಲ್ಲ ಅಂತ ನೋಡಿ, ಎಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ ಐಡೆಂಟಿಫೈ ಮಾಡ್ತಾನೆ ಆ ಟಿ ವಿ ರಿಪೇರಿ ಮಾಡೋನು, ಮೊಬೈಲ್ ರಿಪೇರಿ ಮಾಡೋನು. ಅದೇ ಗೊತ್ತಾಗಲಿಲ್ಲ ಅಂದರೆ ರಿಪೇರಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಬಂದಿರೋದು ಇಲ್ಲಿ ನಮ್ಮನ್ನು ರಿಪೇರಿ ಮಾಡ್ಕೊಳ್ಳೋದಕ್ಕೆ. ಹಾಗೆ ನನಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ಭಲೆ ಬೇರೆಯವ್ರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಅದು ಬೇರೆ ವಿಷಯ, ಆದರೆ ನನ್ನ ಬಗ್ಗೆ ನನಗೆ ಗೊತ್ತಿರಬೇಕಲ್ಲ ಸ್ಪಷ್ಟವಾಗಿ ನಾನು ಹೇಗಿದ್ದೀನಿ, ನನ್ನ ಆಂತರಿಕ ಸ್ಥಿತಿಗತಿಗಳು ಹೇಗಿದ್ದಾವೆ, ಯಾವ್ಯಾವ ಪರಿಸ್ಥಿತಿನಲ್ಲಿ ಯಾವ್ಯಾವ ಥರ ನಂದು ಚೇಂಜಸ್ ಆಗುತ್ತೆ ಒಳಗಡೆಗೆ, ನನ್ನ ಮನಸ್ಸು ಬುದ್ಧಿ ಯಾವ ಥರ ಒಂದು ನಿರ್ಣಯ ಕೊಡುತ್ತೆ, ರಿಯಾಕ್ಟ್ ಮಾಡುತ್ತೆ ಪರಿಸ್ಥಿತಿಗಳು ಯಾವ ಸಮಯದಲ್ಲಿ. ನೋಡಿ, ನನ್ನ ಬಗ್ಗೆ ನನಗೆ ಯಾವ ಒಂದು ವ್ಯೂಸ್ ಇದೆಯಲ್ಲ ಅದು ಬಹಳ ಮುಖ್ಯವಾಗುತ್ತೆ ನಮ್ಮ ಜೀವನದ ಪರಿವರ್ತನೆಗೆ. ಈಗ ಇವರು ಅಕ್ಕ ನನ್ನ ಬಗ್ಗೆ ಒಂದಷ್ಟು ಈ ಥರ ನನ್ನ ಬಗ್ಗೆ ಒಂದಷ್ಟು ಒಪಿನಿಯನ್ ಇಟ್ಕೊಂಡಿದ್ದಾರೆ, ಈ ಅಣ್ಣವರು ನನ್ನ ಬಗ್ಗೆ ಒಂದಷ್ಟು ಒಪಿನಿಯನ್ ಇಟ್ಕೊಂಡಿದ್ದಾರೆ, ಆದರೆ ನಾನು ನಿಜವಾಗ್ಲೂ ನನ್ನ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿದ್ದೀನಿ, ನಾನು ಎಂತಹ ವ್ಯಕ್ತಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇದು ಯೋಗ ಸಾಧನೆಯಲ್ಲಿ ಬಹಳ ಬಹಳ ಮುಖ್ಯ. ಅದಕ್ಕೆ ಪ್ರತಿನಿತ್ಯ ಬಾಬುವರು ನಮಗೆ ಯಾಕೆ ಆತ್ಮಾಭಿಮಾನಿಗಳು, ಆತ್ಮಾಭಿಮಾನಿ ಅಂದ್ರೇ ಇದೆಲ್ಲ ಆತ್ಮಾಭಿಮಾನಿ ಸ್ಥಿತಿನೇ. ಆತ್ಮಾಭಿಮಾನಿ ಸ್ಥಿತಿ ಅಂದರೆ ಬರೀ ನಾನು ಒಂದು ಜ್ಯೋತಿ ಸ್ವರೂಪ ಆತ್ಮ, ನಾನು ದೇಹದಿಂದ ಭಿನ್ನ, ನಾನು ಜನನ ಮರಣ ಚಕ್ರದಲ್ಲಿ ಬರುವಂಥ ಆತ್ಮ, ಅತ್ಯಂತ ಅವಿನಾಶಿ ಶಕ್ತಿ, ಬರೀ ಅದು ಆತ್ಮಾಭಿಮಾನಿ ಅಲ್ಲ. ಆತ್ಮಾಭಿಮಾನಿ ಸ್ಥಿತಿ ಅಂದರೆ ನನ್ನ, ಅದಕ್ಕೆ ಒಂದು ವಾಣಿನಲ್ಲಿ ಬಾಬುವರು ಹೇಳಿದರು, ಸಂಪೂರ್ಣ ಪವಿತ್ರತೆ ಅಂದರೆ ಏನು ಅಂದರೆ, ಬಾಬುವರ ಡೆಫಿನೇಷನ್,
ಸಂಪೂರ್ಣ ಪವಿತ್ರತೆ ಅಂದರೆ ಏನು ಅಂದರೆ ನನ್ನ ನಿಜ ಅಸ್ತಿತ್ವದಲ್ಲಿ ನಾನು ಸ್ಥಿತ ಆಗುವಂಥದ್ದೇ ಸಂಪೂರ್ಣ ಪವಿತ್ರತೆ. ನನ್ನ ನಿಜ ಅಸ್ತಿತ್ವ, ನನ್ನ ಅನಾದಿ ಸ್ವರೂಪ, ನನ್ನ ಆದಿ ಸ್ವರೂಪ, ನಮ್ಮೆಲ್ಲರ ಪುರುಷಾರ್ಥ ಏನು? ನಮ್ಮ ಆದಿ ಮತ್ತು ಅನಾದಿ ಸ್ವರೂಪದ ಕಡೆ ಹೋಗೋದೇ ನಮ್ಮ ಪುರುಷಾರ್ಥ. ನನ್ನ ಆದಿ ಅನಾದಿ ಸ್ವರೂಪದ ಕಡೆಗೆ ನಾನು ಹೋಗ್ತಾ ಇದ್ದೀನಿ. ಯಾವಾಗ 100% ತಲುಪ್ಬಿಡ್ತೀನಿ ಅಲ್ಲಿ ಪುರುಷಾರ್ಥ ಮುಗೀತು ನಂದು. ಅದೇ ನನ್ನ ಕರ್ಮಾತೀತ ಸ್ಥಿತಿ. ನಿಮ್ದು ಬೇರೆ, ನಂದು ಬೇರೆ, ಇವರದ್ದು ಬೇರೆ, ಎಲ್ಲರ ಸ್ಥಿತಿ ಬೇರೆನೆ, ಅಂತಿಮ ಸ್ಥಿತಿ ಬೇರೆನೆ. ಹಾಗಾಗಿ ನನ್ನ ಆದಿ ಅನಾದಿ ಸ್ಥಿತಿಯನ್ನು ನಾನು ಚೆನ್ನಾಗಿ ಅರ್ಥಕೋಬೇಕು ಅಂದರೆ ನನ್ನ ಬಗ್ಗೆ ನಾನು ಅಧ್ಯಯನ ಮಾಡಬೇಕು, ನನ್ನ ಬಗ್ಗೆನೇ ನಾನು ಅಧ್ಯಯನ ಮಾಡಬೇಕು. ಇದು ದೊಡ್ಡ ಸಬ್ಜೆಕ್ಟು. ನನ್ನನ್ನು ನಾನು ಅಧ್ಯಯನ ಮಾಡೋದಿದೆಯಲ್ಲ, ಇದು ದೊಡ್ಡ ಸಬ್ಜೆಕ್ಟ್. ಅದಕ್ಕೇ ಬಟ್ಟಿನಲ್ಲಿ ಕೂತ್ಕೊಳ್ಳೋದು ಅಥವಾ ಪ್ರತಿನಿತ್ಯ ಯೋಗ ಮಾಡೋದು. ನಮ್ಮದು ಯೋಗ ಕೇವಲ ಇಲ್ಲಿ ಬಂದಾಗ ಬಟ್ಟಿಗೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿನಿತ್ಯ ನನ್ನ ಬಗ್ಗೆ ನನಗೋಸ್ಕರ ನಾನು ಯೋಗ ಮಾಡಬೇಕು, ನಾನು ಬೇರೆಯವರಿಗೋಸ್ಕರ. ಅದಕ್ಕೆ ದಿಕಾನನೇ ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ಯೋಗ ಮಾಡೋದಲ್ಲ. ನನ್ನ ಬಗ್ಗೆ ನಾನಿನ್ನೂ ಶಕ್ತಿಶಾಲಿ ಆಗಬೇಕು, ನನ್ನ ಒರಿಜಿನಲ್ ಕಡೆಗೆ ನಾನು ಹೋಗಬೇಕು. ನಾನಿನ್ನೂ ಸುಮಾರು ದೂರ ಇದ್ದೀನಿ ನನ್ನ ಒರಿಜಿನಲ್ಲಿಂದ. ಗೊತ್ತಾಗತ್ತಲ್ಲ ನಮಗೆ, ನಾವು ನೋಡಿಕೊಂಡಾಗ ಗೊತ್ತಾಗತ್ತಲ್ಲ ನಮಗೆ, ನಾವು ಭಾಳ ಇನ್ನೂ ಮುಂದೆ ಹೋಗೋದಿದೆ ಅಂತ ಗೊತ್ತಾಗತ್ತಲ್ವ? ಅದನ್ನೇ ರಿಯಲೈಸೇಷನ್, ಅದನ್ನೇ ರಿಯಲೈಸೇಷನ್. ಬಹಳ ಮುಖ್ಯ ಏನಪ್ಪ ಅಂದರೆ ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್ನೇ ಎಲ್ಲ ಪರಿವರ್ತನೆಗೂ ಮೂಲ. ಅದೇ ಸೆಲ್ಫ್ ರಿಯಲೈಸೇಷನ್. ನಾವು ಪ್ರತಿನಿತ್ಯ ವಾಣಿ ಕೇಳೋದು ಅದಕ್ಕೇನೆ, ಪ್ರತಿನಿತ್ಯ ಯೋಗ ಮಾಡೋದು ಅದಕ್ಕೇನೆ. ವಾಣಿ ಯಾಕೆ ಕೇಳಬೇಕು ನಾವು ಡೈಲಿ? ನಮಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಇಡೀ 84 ಜನ್ಮದ್ದು, 4 ಯುಗದ್ದು, 5000 ವರ್ಷದ್ದು ಎಲ್ಲ ಕಂಪ್ಲೀಟ್ ಗೊತ್ತಾಗ್ಬಿಟ್ಟಿದೆ. ಸಾಮಾನ್ಯ ಯಾರ್ಯಾರು ಸುಮಾರು ವರ್ಷದಿಂದ ಮುರಳಿ ಕೇಳ್ತಾ ಇದ್ರೆ ಎಲ್ಲರಿಗೂ ಗೊತ್ತಾಗಿದೆ. ಹೌದಾನೆ? ನಾವು ಕೋರ್ಸ್ ಕೊಡ್ತೀವಿ, ಪ್ರದರ್ಶನ ಹೇಳ್ತೀವಿ, ಭಾಷಣ ಮಾಡ್ತೀವಿ, ಎಲ್ಲ ಮಾಡಿ. ಆದರೂ ಯಾಕೆ ನಾವು ಡೈಲಿ ಮುರಳಿ ಕೇಳಬೇಕು? ಯಾಕೆ ಕೇಳಬೇಕು ಮುರಳಿನ ಡೈಲಿ? ಕೇಳಬೇಕೋ ಬೇಡವೋ ಡೈಲಿ? ಅದು ಇನ್ನೂ ರಿಯಲೈಸ್ ಆಗ, ನಮಗೆ ಕೆಲವೊಂದು ವಿಚಾರಗಳು ಇನ್ನೂ ರಿಯಲೈಸ್ ಆಗಿಲ್ಲ. ನಾನು ಮೊದಲನೇ ದಿವಸ ಬಂದಾಗ ಒಂದು ಸ್ವಚೂರು ರಿಯಲೈಸ್ ಆಯಿತು. ಹೀಗೆ 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 ಸ್ವಸ್ವಲ್ಪ ಸ್ವಸ್ವಲ್ಪ ರಿಯಲೈಸ್ ಆಗ್ತಾ ಹೋಗಿದೆ, ಇನ್ನೂ ಪೂರ್ಣ ರಿಯಲೈಸ್ ಆಗಿಲ್ಲ. ಅದಕ್ಕೆ ಬಾಬುರು ಒಂದು ವಾಣಿನಲ್ಲಿ ಹೇಳಿದರು, ಯಾವಾಗ ನನ್ನನ್ನು ನಾನು ಸಂಪೂರ್ಣವಾಗಿ ತಿಳ್ಕೊಳ್ತೀನಲ್ಲ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಯಾವಾಗ ನನ್ನನ್ನು ನಾನು ಸಂಪೂರ್ಣವಾಗಿ ತಿಳ್ಕೊಳ್ತೀನಿ ನಾನು ಆವಾಗ ಬಾಬುವರನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳ ಅರ್ಥ. ನನ್ನ ವ್ಯಕ್ತಿತ್ವವನ್ನು ಯಾವ ದಿನ ಯಾವ ಕ್ಷಣ ನಾನು ಸಂಪೂರ್ಣ ತಿಳ್ಕೊಳ್ತೀನಿ ಅದೇ ಕ್ಷಣದಲ್ಲಿ ನಾನು ಬಾಬುವರನ್ನು ಕೂಡ ಯಥಾರ್ಥವಾಗಿ ಅದೇ ನನ್ನದೇ ಡಿಗ್ರಿನಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಹಾಗೆ ಪ್ರತಿನಿತ್ಯ ನಾವು ಏಕಾಗ್ರ ಚಿತ್ತವಾಗಿ ನಾವು ಕೂತ್ಕೊಂಡು ಬಾಬುವರು ನನಗೆ ಹೇಳ್ತಾ ಇದ್ದಾರೆ, ನನ್ನ ಕಲ್ಯಾಣದ ದೃಷ್ಟಿನಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಪರಿವರ್ತನೆಗೋಸ್ಕರ ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಎಷ್ಟು ದಯೆ ಇಟ್ಟು ಹೇಳ್ತಾ ಇದ್ದಾನೆ ಅಂಥೇಳೋ ಒಂದು ಮನೋಭಾವನೆಯಿಂದನೇ, ಮನೋಚಿಂತನೆಯಿಂದನೇ ನಾವು ಮುರುಳಿಯನ್ನು ಕೇಳಬೇಕು, ಅದನ್ನೇ ಅಧ್ಯಯನ ಮಾಡಬೇಕು. ನಾವು ನೀವೆಲ್ಲ ನೋಡಿರುವ ಹಾಗೆ ಯಾವ ಆತ್ಮ ಭಗವಂತನ ಮಹಾವಾಕ್ಯಕ್ಕೆ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತೆ ಆ ಆತ್ಮದ ಪರಿವರ್ತನೆ ಆಟೋಮೆಟಿಕಲಿ ಆಗೋಗ್ಬಿಡುತ್ತೆ. ಯಾಕೆಂದರೆ ಅವರಿಗೆ
ಬಾಬೋರಿಂದ ಇದು ಸಿಗತ್ತೆ. ಆವಾಗ ನಮಗೆ ಮುರುಳಿನಲ್ಲಿ ಕೇಳಿದಾಗ, ಮುರುಳಿ ಇದಾದಾಗ ಯೋಗ ಮಾಡಬೇಕು ಅಂತೇಳಿ ಕೂಡ ಅನಿಸುತ್ತೆ ನಮಗೆ. ಆವಾಗ ಅನಿಸುತ್ತೆ ನಮಗೆ. ಈಗ ನೋಡಿ, ಒಂದು ವಾರದ ಹಿಂದಿನ ಮುರುಳಿನಲ್ಲಿ ಬಾಬುವ್ರು ಹೇಳಿದರು, ಮಕ್ಕಳೇ ನಿಮ್ಮದು ಫೌಂಡೇಶನ್ನೇ ಇಲ್ಲ ಅಂದರು. ಕೇಳಿದ್ರಲ್ಲ ಎಲ್ಲರೂ ಒಂದು ವಾರ 10 ದಿವಸದ ಮುಂಚೆ ಹಿಂದಿನ ಮುರುಳಿನಲ್ಲಿ ಅಲ್ವಾಕರೆ? ಫೌಂಡೇಶನ್ನೇ ಇಲ್ಲ ಅಂದರು. ಯಾವುದು ಫೌಂಡೇಶನ್ನು? ಯೋಗ. ಹೋತಾನೆ? ಹಾಗನ್ಸುತ್ತಲ್ಲ. ಅದು ಬಾಬೂರ ಶಬ್ದಗಳಲ್ಲಿ ಕೇಳಿದಾಗ ನಮಗೆ ನಾಟತ್ತೆ. ಅದು ಬೇರೆಯವ್ರು ಹೇಳಿದರೆ ನಾಟಲ್ಲ, ಬಾಬೂರ ಶಬ್ದಗಳಲ್ಲಿ ಬಾಬೂರು ಯಾವ ಭಾವನೆಯಿಂದ ಹೇಳ್ತಾ ಇದ್ದಾರೆ, ಬಾಬೂರ ಹಿಂದಿನ ಒಂದು ಉದ್ದೇಶ ಇದೆಯಲ್ಲ, ಕಾಳಜಿ, ಕನ್ಸನ್. ನಮ್ಮ ಬಗ್ಗೆ ಬಾಬೂರಿಗೆ ಭಾಳ ಕನ್ಸನ್ ಇದೆ. ಕನ್ಸನ್ ಏನೋ ನನ್ನ ಪರಿವರ್ತನೆ ಅಷ್ಟೇ. ಆ ಕನ್ಸನ್ನಿಂದ ಬಾಬೂರು ಹೇಳುವಂತಹ ಮಾತುಗಳು ನನ್ನ ಹೃದಯಕ್ಕೆ ನಾಟತ್ತೆ. ನಮ್ಮ ಹೃದಯಕ್ಕೆ ನಾಟಬೇಕಲ್ಲ, ಅದಕ್ಕೆ ನಾವು ಮುರುಳಿ ಕೇಳಬೇಕು, ಅದಕ್ಕೆ ಮುರುಳಿಯನ್ನು ಓದ್ಕೋಬೇಕು, ಮುರುಳಿಯನ್ನು ಅಧ್ಯಯನ ಮಾಡಬೇಕು. ಆಗ ಏನು ಮಾಡುತ್ತೆ, ಈ ನಮ್ಮ ಈ ಬಾಹ್ಯರಿಕವಾಗಿರೋದು ಇವತ್ತಿನ ವರ್ತಮಾನ ಸಮಯದಲ್ಲಿ ನಮಗೆ ನಾಲ್ಕು ಕಡೆಯಿಂದ, ಪ್ರತಿಯೊಬ್ಬರಿಗೂ ಸಹ ನಾಲ್ಕು ಕಡೆಯಿಂದ ಅನೇಕ ವಿಚಾರಗಳು, ಅನೇಕ ಮಾತುಗಳು ನಮ್ಮ ಮೇಲೆ ಬೇಡ ಅಂದ್ರೂ ಕೂಡ ಪ್ರಭಾವ ಬೀರ್ತಾ ಇದೆ. ಯಾಕೆಂದರೆ ನಾವೆಲ್ಲ ಒಂದೇ, ಇವತ್ತಿನ ಬಾಬುವರು ಹೇಳಿದ್ರಲ್ಲ ವೈಬ್ರೇಷನ್ ಅಂತ ಹೇಳಿದರು, ವಾತಾವರಣ ಅಂತ ಹೇಳಿದರು ಬಾಬುವರು ಇವತ್ತಿನ ಮಹಾವಾಕ್ಯದಲ್ಲಿ. ವ್ಯಕ್ತಿ, ಸಂಬಂಧಗಳು, ಹೊತ್ತಾನೆ, ವಾತಾವರಣ, ವೈಬ್ರೇಷನ್. ವೈಬ್ರೇಷನ್ನು ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಎಲ್ಲ ಒಂದು 1,000 ಜನ ಸತ್ತರು ಆಕ್ಸಿಡೆಂಟಲ್ಲಿ, ಒಂದಷ್ಟು ಜನ ಕರೋನಾದಲ್ಲಿ ಸತ್ತರು, ಇನ್ನೊಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಸಫರ್ ಆಗ್ತಾ ಇದ್ದಾರಲ್ಲ ಮನುಷ್ಯರು. ಮನುಷ್ಯರು ಬೇರೆ ಅಲ್ಲ, ಪ್ರಾಣಿಗಳು ಸಹ. ಅವುಗಳೆಲ್ಲದರ ವೈಬ್ರೇಷನ್ನು ನಮ್ಮ ಮೇಲೆ ನಿಮ್ಮ ಬೇಡ ಅಂದ್ರೂ ಕೂಡ ಪ್ರಭಾವ ಬೀರುತ್ತೆ. ಯಾಕೆ ಬಾಬುವರು ಹಿಂದೆಗಳೆಲ್ಲ ಹೇಳಿದರು, ನೀವು ಮುಂದೆ ಮಕ್ಕಳೇ ನೀವು ಮುಂದೆ ಮುಂದೆ ಹೋಗ್ತಾ ಯೋಗ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ, ನನಗೆ ಇವತ್ತು ಸಮಯ ಇದೆ, ಇವತ್ತು ಲಾಕ್ಡೌನ್ ಇದೆ, ಇವತ್ತು ಸಮಯ ಇದೆ ನಮಗೆ, ಆದರೂ ಕೂಡ ನಾವು ಯೋಗ ಮಾಡೋಕ್ಕಾಗ್ತಾ ಇಲ್ಲ, ಯೋಗ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯೋಗದಲ್ಲಿ ಕೂತ್ಕೊಂಡ್ರೂ ಕೂಡ ನಮ್ಮ ಸ್ಥಿತಿ ಶ್ರೇಷ್ಠ ಸ್ಥಿತಿಗೆ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಇವುಗಳ ಪ್ರಭಾವ ಬಹಳಷ್ಟಿದೆ. ಯಾರು ಬಹಳ ವರ್ಷದಿಂದ ತಮ್ಮಂತಾವು ಸೆಟ್ ಮಾಡ್ಕೊಳ್ತಾ ಇದ್ರು, ತಮ್ಮಂತಾವು ಸೆಟ್ ಮಾಡ್ಕೊಳ್ತಾ ಇದ್ರು, ಯೋಗದಲ್ಲಿ ರುಚಿ ಇಟ್ಕೊಂಡಿದ್ರು, ಸ್ವಯಂ ಪ್ರೇರಣೆಯಿಂದ ಯೋಗದಲ್ಲಿ ಕೂತ್ಕೋತಾ ಇದ್ರು ಡೈಲಿ, ಅವರು ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಯೋಗ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಬಾಬುರು ಹೇಳಿದ್ರು, ಮಕ್ಕಳೇ ನಿಮ್ಮ ಮುಂದೆ ಮುಂದೆ ಹೋಗ್ತಾ ಇದ್ದಾಗೆ ನಿಮಗೆ ಯೋಗ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಥರದ ಒಂದು ನೆಗೆಟಿವ್ ವೈಬ್ರೇಷನ್ಸು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ, ಬೀರ್ತಾ ಇದೆ. ಇಷ್ಟೊಂದು ಜನ, ಯಾಕೆಂದರೆ ನಾವೆಲ್ಲ ಒಂದು, ಅದಕ್ಕೆ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂತೇಳಿ, ಎಲ್ಲ ಇದು ಒಂದು, ಇಡೀ ಪ್ರಪಂಚವೇ ಒಂದು ಇದಿದ್ದ ಹಾಗೆ. ಎಲ್ಲೋ ಅಮೇರಿಕದಲ್ಲಾಯಿತು, ಇಟಲಿಲಾಯಿತು, ನಮಗೇನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಹೇಳೋ ಹಂಗೆ ಇಲ್ಲ. ಎಲ್ಲದರದ್ದು ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಈಗ ನಾವು ಬಾಬುವರ ನಿರೀಕ್ಷೆ ಏನು, ನಾವು ಯಾವುದೇ ಪ್ರಭಾವಕ್ಕೊಳಗಾಗಬಾರ್ದು, ನಾವು ಪ್ರಭಾವಿತ ಬೇರೆಯವ್ರ ಮೇಲೆ ನಮ್ಮ ಪ್ರಭಾವವನ್ನು ಬೀರಬೇಕು ಅಂತೇಳಿ ಬಾಬುವರ ನಿರೀಕ್ಷೆ. ಸರಿ ತಾನೆ? ನಾವು ಅದ್ರ ಪ್ರಭಾವಕ್ಕೊಳಗಾಗಬಾರ್ದು, ನಾವು ಅದ್ರ ಮೇಲೆ ನಮ್ಮ ಪ್ರಭಾವ ಬೀರಬೇಕು ಅಂದರೆ ನಾವು ಒಳಗಡೆ ಎಷ್ಟು ಶಕ್ತಿಶಾಲಿಗಳಾಗಿರಬೇಕು, ಯಾವುದೇ ಮಾತುಗಳು, ಯಾವುದೇ ವೈಬ್ರೇಷನ್ಸ್.
ನೋಡಿ, ಕೆಲವು ಬಾಬೋರ್ ಮಕ್ಕಳಿಗೂ ಕೂಡ ನಿದ್ದೆ ಎಲ್ಲ ಡಿಸ್ಟರ್ಬ್ ಆಗ್ತಾ ಇದೆ ಕೆಲವು ಮಕ್ಕಳಿಗೆ, ಕೆಲವರಿಗೆ. ಪ್ರಭಾವ ಇದೆ, ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ನಾವು ಇದನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಾವು ಈಗ ಸ್ವಲ್ಪ ಇನ್ನೂ ಹೆಚ್ಚು ನಾವು ಅಂತರ್ಮುಖಿಗಳಾಗಿ ನಮ್ಮ ಬಗ್ಗೆನೇ ನಾವು ಇದು ಮಾಡಿಬಿಟ್ಟು, ಯಾಕೆ ಅಂತ ಹೇಳಿದರೆ ನಮ್ಮ ಸ್ಥಿತಿಯನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಏನು ಬೇಕಾದ್ರೂ ಮಾಡಿ, ನೀವು ಏನೇ ಮಾಡಿ, ಯಾವುದೇ ಸಣ್ಣ ಸೇವೆ ಮಾಡಿ, ದೊಡ್ಡ ಸೇವೆ ಮಾಡಿ. ಬಾಬರು ಹೇಳ್ತಾರೆ, ಹೌದಾನೆ, ಆ ಸೇವೆ ಈ ಸೇವೆ ಹೇಳುವಂಥ ಪ್ರಶ್ನೆನೇ ಇಲ್ಲ. ಅದಕ್ಕೆ ನಮ್ಮ ಸ್ಥಿತಿ ಬಹಳ 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 ಮುಖ್ಯ. ನಾವು ಯಾವ ಸೇವೆ ಮಾಡ್ತೀವಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಯಾವ ಥರ ಮಾಡ್ತಾ ಇದ್ದೀವಿ ಹೇಳೋದು ಇಂಪಾರ್ಟೆಂಟ್. ನಾನು ಎಲ್ಲಿದ್ದೀನಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಹೇಗಿದ್ದೀನಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಅದಕ್ಕೆ ಬಾಬರು ಹೇಳ್ತಾರೆ, ನೀವು ಗೃಹಸ್ಥದಲ್ಲಿ ಇರೋರು ಕೂಡ ನೀವು ಪ್ರತ್ಯಕ್ಷ ಬಾಬರನ್ನು ಪ್ರತ್ಯಕ್ಷ ಮಾಡ್ತೀರಿ. ಸರಿ ತಾನೆ? ಯಾವಾಗ ಸಾಧ್ಯ? ಯಾವಾಗ ಅವರು ಅಂತಹ ಸ್ಥಿತಿಯನ್ನು ಮೇಂಟೈನ್ ಮಾಡ್ಕೊಂಡಿರ್ತಾರೆ, ಗೃಹಸ್ಥದಲ್ಲಿದ್ದರೂ ಪತಿ ಪತ್ನಿ ಮಕ್ಕಳು, ನಿಮ್ಮ ಸ್ಥಿತಿಯನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೆ, ನಿಮ್ಮ ಮುಖದಲ್ಲಿ ಬಾಬರು ಹೇಳಿದ್ರಲ್ಲ, ಯಾವ ಶೋಕೇಸ್ ಇಡ್ತೀನಿ ಅಂದರೆ, ನಾನು ಯಾವ ಹೂಗಳನ್ನು ಶೋಕೇಸಲ್ಲಿ ಇಡ್ತಾರೆ ಅಂದರೆ, ಸದಾ ಅರಳಿರುವಂಥ ಶೋಕೇಸ್ ಹೂ, ಸದಾ ಸುಗಂಧ ಭರಿತ ಹೂವನ್ನು ಶೋಕೇಸಲ್ಲಿ ಇಡ್ತಾರೆ. ಬಾಬರು ನಿಮ್ಮನ್ನೆಲ್ಲ ಶೋಕೇಸಲ್ಲಿ ಇಟ್ಟಿದ್ದಾರೆ. ಅದು ವಿಶೇಷವಾಗಿ ಗೃಹಸ್ಥದಲ್ಲಿ ಇರೋರನ್ನು ಬಾಬರು ಹೇಳ್ತಾರೆ, ನೀವು ಸಾಧು ಸನ್ಯಾಸಿಗಳನ್ನು ಕೂಡ ನೀವು ನಿಮ್ಮ ಕಾಲಿಗೆ ಬಂದು ಬೀಳ್ತಾರೆ ಅಂತಾರೆ ಬಾಬರು. ಯಾವಾಗ ಸಾಧ್ಯ? ಯಾವಾಗ ಸಾಧ್ಯ ಅಂದರೆ, ನಾವು ಅಷ್ಟು ಒಳಗಡೆಗೆ ಕ್ಲೀನ್, ಕ್ಲಿಯರ್, ಟ್ರಾನ್ಸ್ಪರೆಂಟ್, ಒಳಗಡೆಗೆ ಯಾವುದೇ ಇಲ್ಲ. ಒಬ್ಬ ಬಾಬಾ ಹೋಗ್ತಾನೆ ಬಾಬೋರ್ನೇ ಇಟ್ಕೊಂಡು, ಬಾಬೋರ್ ವಿಚಾರಗಳೇ ನಮ್ಮ ಮನಸ್ಸಿನಲ್ಲಿದ್ದರೆ, ಬಾಬೋರ್ ನನಗೇನೇನು ಹೇಳಿದ್ದಾರೆ ಅದನ್ನೇ ನಾನು ಆ ಥರ ಮಾಡ್ತಾ ಇದ್ದರೆ, ಅಡುಗೆ ಮಾಡುವಾಗ, ಊಟ ಮಾಡುವಾಗ, ಸ್ನಾನ ಮಾಡುವಾಗ, ಮಲಗುವಾಗ, ಹೇಳುವಾಗ, ಏನೇನು ಬಾಬುವರು ಬೆಳಗ್ಗೆಯಿಂದ ರಾತ್ರಿವರೆಗೆ 24 ಗಂಟೆಗೆ ಏನು ನಮಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಆ ಥರ ನಾನು ಮಾಡ್ತಾ ಇದ್ದರೆ ಆವಾಗ ನಂದು ಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಆವಾಗ ನಾವು ನಮ್ಮ ನಮ್ಮ ಲೆವೆಲಲ್ಲಿ ಬಾಬುವರನ್ನು ಪ್ರತ್ಯಕ್ಷ ಮಾಡ್ತೀವಿ. ಭಲೆ ನಾವೇನು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ನಾವು ಲಕ್ಷಾಂತರ ಜನ ಎದುರುಗಡೆಗೆ ಮಾತಾಡೋಕ್ಕಾಗದೆ ಇರ್ಬೋದು, ಆದರೆ ನಿಮ್ಮ ನಿಮ್ಮ ಲೆವೆಲಲ್ಲಿ ಬಾಬುವರು ಇರ್ತಾರೆ, ನಿಮ್ಮ ನಿಮ್ಮ ಸರ್ಕಲಲ್ಲಿ ನೀವು ಬಾಬುವರನ್ನು ಪ್ರತ್ಯಕ್ಷ ಮಾಡ್ತೀರ. ಆದರೆ ಅದಕ್ಕೆ ನಂದು ಏಕ್ದಮ್ ನಮ್ಮ ಸ್ಥಿತಿ. ಅದಕ್ಕೆ ಯಾರ ಬಗ್ಗೆನೂ ಕೂಡ ಅವ್ರ ಹಾಗೆ ಇವ್ರು ಹೀಗೆ ನೋ, ಇವತ್ತಿನ ಸಮಯದಲ್ಲಿ ಅದು ಯಾವುದು ಕೂಡ ನಮಗೆ ಭಾಳ ದೂರ ಇಡಬೇಕು. ನಾವೀಗ ಇದು ಯಾವುದು ಕೂಡ ಇವೇ ಮಾಯೆ ಅಂದರೆ ಇದೇನೆ ಮಾಯೆ ಅಂದರೆ ಎಲ್ಲೋ ಇದೇ ಮಾಯೆ. ನಾವೇನೋ ಮಾಯೆ ಅಂದರೆ ದೊಡ್ಡ ದೊಡ್ಡದಾಗಿ ಏನೇನೋ ತಿಳ್ಕೊಂಬಿಟ್ವಿ, ಮಾಯೆ ಅದಲ್ಲ. ಯಾವುದು ನನಗೆ ಯೋಗ ಮಾಡೋಕ್ಕೆ ಬಿಡಲ್ಲ, ಯಾವುದು ನನ್ನ ಸ್ಥಿತಿಯನ್ನು ಚೆನ್ನಾಗಿಡೋಕ್ಕೆ ಬಿಡಲ್ಲ, ಯಾವುದು ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ಅದೇ ಮಾಯೆ. ಮಾತುಗಳು, ಅವ್ರದ್ದು ಇವ್ರದ್ದು ಕಾಮೆಂಟ್ಸು, ಅದಕ್ಕೆ ಬಾಬೋರ ವಿಚಾರಗಳು ನಮ್ಮ ಬುದ್ಧಿನಲ್ಲಿ ಇದ್ದರೆ ಇದು ಯಾವುದು ಕೂಡ ನಮ್ಮ ಮೇಲೆ ಪ್ರಭಾವ ಬೀರಲ್ಲ, ಇಲ್ಲಾಂದರೆ ಸುಲಭವಾಗಿ ಪ್ರಭಾವ ಬೀರುತ್ತೆ. ಯಾರೋ ಒಂದು ಮಾತು ಹೇಳ್ಬಿಟ್ರು, ಅದು ನನ್ನ ಮೇಲೆ ಸುಲಭವಾಗಿ ಪರಿಣಾಮ ಬೀರ್ತಾ ಇದೆ ಅಂದರೆ ಅರ್ಥ, ನಾನು ಬಾಬ ಹೇಳಿದ್ರಲ್ಲ, ಜಹಾ ಬಾತ್ ಹೈ ವಹಾ ಬಾಪ್ ನಹಿ ಹೈ. ಸಿಂಪಲ್, ಜಹಾ ಬಾತ್ ಹೈ ವಹಾ ಬಾಪ್ ನಹಿ ಹೈ. ಎಲ್ಲಿ ಮನುಷ್ಯರ ಮಾತುಗಳು ನನಗೆ ನನ್ನ ಬುದ್ಧಿನಲ್ಲಿ ನನ್ನ ಮೇಲೆ ಅದು ನನ್ನ ಬುದ್ಧಿಯನ್ನು ಆಕ್ರಮಿಸ್ಕೊಂಡು ಬಿಟ್ಟಿದೆ ಅಂದರೆ ಅಲ್ಲಿ ತಂದೆ ಇಲ್ಲ. ನೋಡಿ, ಇದು ಒಳಗಡೆ ಖಾಲಿ ಇರೋಕ್ಕೆ ಸಾಧ್ಯ ಇಲ್ಲ.
ಬಹಳ ಇಂಪಾರ್ಟೆಂಟ್ ತಿಳ್ಕೊಬೇಕು ನಾವು ಅಂದರೆ ಒಳಗಡೆ ಖಾಲಿ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದರೆ ಬಾಬುವ್ರ ವಿಚಾರಗಳು, ಬಾಬುವ್ರು ನಮಗೆ ಹೇಳಿರುವಂಥ ಮಾತುಗಳು, ಬಾಬುವ್ರು ಕೊಟ್ಟಿರುವಂಥ ಸೇವೆಗಳು ಅದಿರಬೇಕು ಬುದ್ಧಿನಲ್ಲಿ. ಇಲ್ಲಾಂದರೆ ಮನುಷ್ಯರ ಮಾತುಗಳಿರಬೇಕು. ಖಾಲಿ ಅಂತೂ ಇರೋಕ್ಕಾಗಲ್ಲ. ಅದಕ್ಕೆ ನಾವು ಇವತ್ತು ಯಾವುದೆಲ್ಲ ಬಾಬುವ್ರು ವ್ಯರ್ಥ ಅಂತ ಹೇಳ್ತಾರೆ ಅದೆಲ್ಲ ಇವತ್ತು ನಾವು ಸೈಡಲ್ಲಿ ಇಟ್ಟು ನಮ್ಮ ಬಗ್ಗೆ ಈಗ ನಾವು ಪುನಃ ನಾವು ಆ ರಿಯಲೈಜೇಷನ್ ಕೋರ್ಸಿಗೆ ಹೋಗಬೇಕು. ಪುನಃ ರಿಯಲೈಜೇಷನ್ ಕೋರ್ಸಿಗೆ ಹೋಗಬೇಕು. ಅದಕ್ಕೆ ನಮ್ಮನ್ನು ನಾವೇ ಸೆಟ್ ಮಾಡ್ಕೋಬೇಕು. ಆಮೇಲೆ ಒಂದು ವಿಚಾರ ತಿಳ್ಕೊಂಬಿಡಿ, ನಮ್ಮ ಸ್ಥಿತಿಯನ್ನು ಬೇರೆ ಯಾರು ಸೆಟ್ ಮಾಡ್ಕೊಳ್ಳಲ್ಲ. ಇವ್ರು ಯಾರೋ ಸೆಟ್ ಮಾಡಿಕೊಟ್ಬಿಡ್ತಾರೆ ಇದು ವಾತಾವರಣ. ಬಾಬರಿ ಇವತ್ತು ಹೇಳಿದ್ರಲ್ಲ, ಶಾಂತಿಯ ವಾತಾವರಣದಲ್ಲಿ ಶಾಂತವಾಗಿರುವಂಥದ್ದು ಅದೇನು ದೊಡ್ಡ ಕೆಲಸ ಅಲ್ಲ. ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿ ನಡ್ಕೋತಾ ಇದ್ದಾರೆ, ಎಲ್ಲರೂ ನನ್ನನ್ನು ಹೊಗಳ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಅಲ್ಲಿ ನಾನು ಚೆನ್ನಾಗಿದ್ದೀನಿ, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ವ್ಯತಿರಿಕ್ತ ಪರಿಸ್ಥಿತಿಯ ಮಧ್ಯದಲ್ಲಿ ನಾನು ಚೆನ್ನಾಗಿರಬೇಕು ಅಂದರೆ, ನನ್ನ ಮನಸ್ಥಿತಿ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ನನ್ನ ಸ್ವಂತ ಪುರುಷಾರ್ಥ ಬೇಕು. ಪುರುಷಾರ್ಥ ತಿಳ್ಕೊಂಬಿಡಿ, ಪುರುಷಾರ್ಥ ಸ್ವಂತದ್ದು ಅಲ್ವಾ ಅಣ್ಣರೇ? ಪುರುಷಾರ್ಥ ಸ್ವಂತದ್ದು, ವೈಯಕ್ತಿಕವಾಗಿ ಆಗುವಂಥದ್ದು. ಸಾಧನೆ ವೈಯಕ್ತಿಕವಾಗಿ ಆಗುವಂಥದ್ದು. ಸೇವೆ ಅದೆಲ್ಲ ಗ್ರೂಪಲ್ಲಿ ಮಾಡುವಂಥದ್ದು. ಅದೆಲ್ಲ ಅದಕ್ಕೆ ಗ್ರೂಪ್ ಬೇಕು, ಟೀಮ್ ಬೇಕು, ಎಲ್ಲರ ಸಹಯೋಗ ಸಹಕಾರ ಬೇಕು, ಅದು ಸೇವೆ. ಆದರೆ ಪುರುಷಾರ್ಥ ಇದು ಸ್ವಂತದ್ದು, ವೈಯಕ್ತಿಕವಾಗಿರುವಂಥದ್ದು. ಅದು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಪುರುಷಾರ್ಥ, ನಮ್ಮ ಸ್ವಯಂನ ಸಾಧನೆ, ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿರಬಾರ್ದು. ನಾನು ಈ ಜಾಗದಲ್ಲಿದ್ದರೆ ನಾನು ಪುರುಷಾರ್ಥ ಮಾಡ್ಬೋದು, ಇಂಥವ್ರು ನನ್ನ ಜೊತೆಗಿದ್ದರೆ ನಾನು ಪುರುಷಾರ್ಥ ಮಾಡ್ಬೋದು, ಇಲ್ಲ. ಪುರುಷಾರ್ಥ ಸ್ವಯಂನ ಒಂದು ಸಾಧನೆ, ಇದು ವೈಯಕ್ತಿಕವಾಗಿಯೇ ನಡೀಬೇಕು. ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನನ್ನ ಬಗ್ಗೆ ನನಗೆ ಗಮನ ಎಷ್ಟಿದೆ, ಬಾಬುವರು ನನ್ನ ಬಗ್ಗೆ ಎಷ್ಟು ಒಂದು ಇದು ಇಟ್ಕೊಂಡಿದ್ದಾರೆ, ಶ್ರೇಷ್ಠ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಬಾಬುವರು ಹೇಳಿದಾಗೆ ನಾನು ಮಾಡಬೇಕು, ಬಾಬುವರು ಹೇಳುವಾಗೆ ನನ್ನ ಸ್ಥಿತಿಯನ್ನು ನಾನು ಇಟ್ಕೋಬೇಕು, ಬಾಬುವರು ಹೇಳಿದಾಗೆ ನನ್ನ ಜೀವನವನ್ನು ನಾನು ರೂಪಿಸ್ಕೋಬೇಕು ಅಂಥೇಳಿ ನನಗೆ ಇದ್ದರೆ ಅವಾಗ ನಾವು ಆಟೋಮೆಟಿಕಲಿ ನಡೀತದೆ. ಯಾರು ಹೇಳಬೇಕಾಗಿಲ್ಲ ನಮಗೆ, ಯಾರು ಪುಷ್ ಮಾಡಬೇಕಾಗಿಲ್ಲ. ಅದಕ್ಕೆ ನಮ್ಮ ಬಗ್ಗೆನೇ ನಮಗೆ ಹೆಚ್ಚು ಗಮನ ಬೇಕು. ನಾವು ಚೆನ್ನಾಗಿದ್ದರೆ ನಾವು ಬೇರೆಯವ್ರನ್ನು ಚೇಂಜ್ ಮಾಡ್ಬೋದು, ಪರಿಸ್ಥಿತಿಗಳನ್ನು ಚೇಂಜ್ ಮಾಡ್ಬೋದು, ವಾತಾವರಣವನ್ನು ಚೇಂಜ್ ಮಾಡ್ಬೋದು. ಯಾಕೆಂದರೆ ನನ್ನ ಆಂತರಿಕ ಸ್ಥಿತಿ ಶಕ್ತಿಶಾಲಿಯಾಗಿದ್ದರೆ ನಾವು ಅದನ್ನು ಚೇಂಜ್ ಮಾಡ್ಬೋದು. ಅದಕ್ಕೆ ನಮ್ಮ ಬಗ್ಗೆ ನಮಗೆ ಬಹಳ ಇದು ಬೇಕು, ಗಮನ ಬೇಕು. ನಮ್ಮ ಸ್ಥಿತಿ ಚೆನ್ನಾಗಿದ್ದರೆ ನಾವು ಅದು ಹೇಳ್ತಾರಲ್ಲ, ಅವರೆಲ್ಲ ಅವ್ರ ಕೈ ಹಾಕಿದ್ದೆಲ್ಲ ಚಿನ್ನ ಆಗತ್ತೆ ಅಂತಾರೆ ಲೌಕಿಕದಲ್ಲಿ ಅಲ್ವಾ? ಯಾವಾಗ ಸಾಧ್ಯ ಅದು? ಯಾವಾಗ ಸಾಧ್ಯ ಅಂದರೆ ನಮ್ಮ ಒಂದು ಸ್ಥಿತಿ ಚೆನ್ನಾಗಿದ್ದಾಗ ನಾವು ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ಬಾಬುವ್ರು ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಅಂತ ಹೇಳಿಲ್ಲ. ನೀವೇನು ಮಾಡಿದ್ರೂ ಚೆನ್ನಾಗಾಗತ್ತೆ. ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ, ನಾನು ಅನುಭವ ಮಾಡಿರುವ ಹಾಗೆ ನಾವು ಏನು ಸಣ್ಣದು ಮಾಡಲಿ, ದೊಡ್ಡದು ಮಾಡಲಿ, ಏನೇ ಸೇವೆ ಮಾಡಲಿ, ಅದನ್ನು ಬಹಳ ಪ್ರೀತಿಯಿಂದ ಮಾಡೋಣ, ಬಹಳ ಅಚ್ಚುಕಟ್ಟಾಗಿ ಮಾಡೋಣ, ಬಹಳ ಕ್ಲೀನಾಗಿ ಮಾಡೋಣ. ಅವಾಗ ನೋಡಿ ನಮಗೂ ಖುಷಿಯಾಗತ್ತೆ, ಬೇರೆಯವರಿಗೂ ಖುಷಿಯಾಗತ್ತೆ, ಬೇರೆಯವರಿಂದ ಆಶೀರ್ವಾದ ಸಿಗತ್ತೆ.
ಈ ಆಶೀರ್ವಾದ ಅಂತ ಹೇಳೋದಿದೆಯಲ್ಲ, ಇದು ಬಾಬರು ಒಂದು ಮುಳ್ಳಿನಲ್ಲಿ ಹೇಳಿದರು. ತುಂಬ ಸುಲಭ ಪುರುಷಾರ್ಥ ಅಂದರೆ ಆಶೀರ್ವಾದವನ್ನು ಪಡ್ಕೊಳ್ಳೋದು. ತುಂಬ ಸುಲಭ ಪುರುಷಾರ್ಥ ಆಶೀರ್ವಾದ. ಆಶೀರ್ವಾದ ಹೇಗೆ ಸಿಗತ್ತೆ? ಆಶೀರ್ವಾದ ಯಾವಾಗ ಸಿಗತ್ತೆ ಅಂತ ಹೇಳಿದರೆ, ನಾವು ಏನೇ ಮಾಡಲಿ ನಮ್ಮ ಶಕ್ತಿಯಾನುಸಾರ ಅದನ್ನು ಚೆನ್ನಾಗಿ ಮಾಡಿದರೆ, ಪ್ರೀತಿಯಿಂದ ಮಾಡಿದರೆ, ಬಹಳ ಖುಷಿಯಿಂದ ಮಾಡಿದರೆ, ಬಾಬೋರ್ ನೆನಪಿಂದ ಮಾಡಿದರೆ, ಅವಾಗ ಎಲ್ಲರ ಆಶೀರ್ವಾದ ಸಿಗತ್ತೆ, ಎಲ್ಲರಿಗೂ ಖುಷಿಯಾಗತ್ತೆ. ಆಶೀರ್ವಾದ ಅಂದರೆ ಏನು? ಅದೇ ತಾನೆ, ಅವರು ಮನಸ್ಪೂರ್ವಕವಾಗಿ ನಿಮ್ಮ ಬಗ್ಗೆ ಏನು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಅದೇ ಆಶೀರ್ವಾದ ತಾನೆ. ಅದಕ್ಕೆ ಬ್ರಾಹ್ಮಣರ ಆಶೀರ್ವಾದವು ಬಹಳ ಮುಖ್ಯ. ನಮ್ಮ ಸ್ಥಿತಿ, ಹಾಂ ನೋಡಿ, ಈಗ ಹೇಳ್ತಾ ಹೇಳ್ತಾ ಇದು ಪಾಯಿಂಟ್, ನಮ್ಮ ಸ್ಥಿತಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ಬ್ರಾಹ್ಮಣ ಆತ್ಮಗಳ ಒಂದು ಆಶೀರ್ವಾದವು ಬಹಳ ಮುಖ್ಯ, ಬಹಳ ಮುಖ್ಯ. ಅದಕ್ಕೆ ನಾವು ಸಂಘಟನೆಯಲ್ಲಿ ಹೇಗೆ ನಡ್ಕೊಳ್ತೀವಿ, ಹೇಗಿರ್ತೀವಿ, ನಮ್ಮ ಮಾತು, ನಮ್ಮ ಕತೆ, ನಮ್ಮ ನಡವಳಿಕೆ, ನಮ್ಮ ವ್ಯವಹಾರ, ಪ್ರತಿಯೊಂದು ಮ್ಯಾಟ್ರ್ ಆಗತ್ತೆ. ನಮ್ಮ ಸ್ಥಿತಿ ಜಮಾ ಆಗಬೇಕು ಅಂದರೆ ಸುಮ್ ಸುಮ್ಮನೆ ಏನೋ ಬಂದ್ಬಿಡೋದಿಲ್ಲ, ಅದೇನೋ ಅಲ್ಲಿ ಮೇಲ್ಗಡೆಯಿಂದ ಬಂದು ನಂದು ಸ್ಥಿತಿ ಓ ಇಲ್ಲ, ಇದು ಎಲ್ಲ ಮ್ಯಾಟ್ರ್ ಆಗತ್ತೆ. ನನ್ನ ಮಾತು, ನನ್ನ ನಡವಳಿಕೆ, ನನ್ನ ವ್ಯವಹಾರ, ನನ್ನ ಸಂಬಂಧ, ಹೇಗೆ ನಾನು ಸಂಬಂಧವನ್ನು ಇಟ್ಕೊಂಡಿದ್ದೀನಿ, ಎಲ್ಲರ ಬಗ್ಗೆ ಗೌರವದ ಭಾವನೆ ಇದೆಯಾ, ಎಲ್ಲರ ಜೊತೆಗೆ ಪ್ರೀತಿಯ ಭಾವನೆ ಇದೆಯಾ, ಎಲ್ಲರನ್ನೂ ಗೌರವದ ದೃಷ್ಟಿಯಿಂದ ನಾನು ನಡೆಸ್ಕೋತೀನ, ಸಂಬಂಧ ಹೇಗೆ ಇಟ್ಕೊಂಡಿದ್ದೀನಿ, ವ್ಯವಹಾರ ಹೇಗೆ ಮಾಡ್ತಾ ಇದ್ದೀನಿ, ಬಹಳ ಮುಖ್ಯ ವ್ಯವಹಾರ. ಹಣಕಾಸಿನ ವಿಚಾರ ಇರ್ಬೋದು, ವ್ಯವಹಾರ ಬಹಳ ಬಹಳ, ಎಷ್ಟು ನಮ್ಮ ವ್ಯವಹಾರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ನೋಡಿ, ಅಷ್ಟು ಬಹಳ ಬಹಳ ಇದಾಗುತ್ತೆ. ಒಂದು ಪೈಸನೂ ಕೂಡ ವ್ಯವಹಾರ ಬಹಳ ಮುಖ್ಯ, ಸಂಬಂಧ, ನಮ್ಮ ನಡವಳಿಕೆ, ಮಾತುಕತೆ, ವೃತ್ತಿ ದೃಷ್ಟಿ, ಅದೇನು ಮಾಡುತ್ತೆ, ಇದು ನಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲರ ಆಶೀರ್ವಾದ ಬೇಕು ನಮಗೆ, ಎಲ್ಲರ ಆಶೀರ್ವಾದ ಬೇಕು. ಲೌಕಿಕದವ್ರದ್ದು ಬೇಕು ಆಶೀರ್ವಾದ, ಬ್ರಾಹ್ಮಣ ಪರಿವಾರದವ್ರದ್ದು ಬೇಕು. ನಾವು ಬೀಕೆಗಳಾಗ್ಬಿಟ್ಟಿದ್ದೀವಿ ಅಂಥೇಳಿ ಲೌಕಿಕದವ್ರ ಜೊತೆಗೆ ಹೇಗೋ ನಾವು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದೀವಿ, ನಾವು ಬಹಳ ಜ್ಞಾನಿಗಳಾಗ್ಬಿಟ್ಟಿದ್ದೀವಿ ಹೇಳಿ ಲೌಕಿಕದವ್ರ ಜೊತೆಗೆ ಹೇಗೆಗೋ ನಡ್ಕೊಳ್ಳೋಂಗೂ ಇಲ್ಲ. ಅವ್ರದ್ದು ಆಶೀರ್ವಾದ ಸಂಪಾದನೆ ಮಾಡಬೇಕು, ಅವ್ರ ಪ್ರೀತಿಗೂ ಪಾತ್ರರಾಗಬೇಕು ನಾವು. ಅವರು ಅವರು ನಮ್ಮ ಬಗ್ಗೆ ಒಳ್ಳೆಯ ವೈಬ್ರೇಷನನ್ನು ಕಳಿಸ್ಬೇಕಲ್ಲ, ಸರಿ ತಾನೆ? ಸೊ ಇದೆಲ್ಲ ನಮ್ಮದು ಚೆನ್ನಾಗಿದ್ದರೆ ನಮ್ಮ ಸ್ಥಿತಿ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಸ್ಥಿತಿಯನ್ನು ಜಮಾ ಮಾಡ್ಕೊಳ್ಳೋದಕ್ಕೆ ಬಾಬೋರು, ನಾನು ನೋಡಿರುವ ಹಾಗೆ ಬಾಬೋರು ನಮಗೆ ಏನು ಟೈಮ್ ಟೇಬಲ್ ಕೊಟ್ಟಿದ್ದಾರಲ್ಲ, ಆ ಟೈಮ್ ಟೇಬಲ್ಲು ಬಹಳ ಮುಖ್ಯ, ಬಹಳ ಮುಖ್ಯ. ಅದಕ್ಕೆ ನಾನು ಈಗ ಹಿಂದಿನ ಕ್ಲಾಸ್, ನೀವು ಮನೆಯಲ್ಲೇ ಇದ್ದರು, ಯಾರು ಮನೆಯಿಂದ ಬರೋರಿದ್ದೀರಿ, ಫ್ಯಾಮಿಲಿನಲ್ಲಿದ್ದೀರಿ, ನೀವು ಈ ಟೈಮ್ನಲ್ಲೂ ಕೂಡ ಆ ಟೈಮ್ ಟು ಟೈಮ್ ಏನು ಬಾಬುವರದ್ದು ನಿಯಮ ಇದೆ ಅದನ್ನು ಮಾಡಿ. ಬೆಳಗ್ಗೆ ಅಮೃತ ವೇಳೆ ಸ್ನಾನಗಿನ ಮಾಡಿಕೊಂಡು ಸ್ವಲ್ಪ ವಾಕಿಂಗು, ಬೇಕಾದ್ರೆ ಮುರುಳಿ ಓದ್ಕೊಳ್ಳೋದು, ಆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗಬಾರ್ದು. ಇಂಥ ಸಮಯದಲ್ಲೂ ಕೂಡ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗಬಾರ್ದು. ಅದು ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ, ತುಂಬ ಸಪೋರ್ಟ್ ಮಾಡುತ್ತೆ. ಯಾಕೆ ಗೊತ್ತಾ? ಯಾವುದಾದ್ರೂ ಒಂದು ನನಗೆ ನನ್ನ ಆಸ್ತಿ ಆಗಬೇಕು ಅಂದರೆ
ನಾನು ನಿರಂತರವಾಗಿ ಅದನ್ನು ಮಾಡಿ 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 ಅದನ್ನು ನನ್ನದನ್ನಾಗಿ ಮಾಡ್ಕೋಬೇಕು. ಭಾಳ ವರ್ಷ ಭಾಳ ವರ್ಷ ಭಾಳ ಸಮಯ ಯಾವುದನ್ನು ಮಾಡ್ತಾ ಇರ್ತೀನಿ ಅದು ಮಾತ್ರ ನಂದಾಗತ್ತೆ. ಇವತ್ತು ಹೇಳಿದ್ರಲ್ಲ ಬಾಬು ಅವರು, ಸೆಕೆಂಡಲ್ಲಿ ಹೋಗ್ಬೇಕಂದ್ರೆ ಅದೇನು, ಅದು ಭಾಳ ವರ್ಷ ಮಾಡಿದರೆ ಆ ಸೆಕೆಂಡಲ್ಲಿ ಆಗತ್ತೆ. ಹಾಗಾಗಿ ನಮ್ಮ ಟೈಮ್ ಟೇಬಲ್ ಏನಿದೆಯಲ್ಲ, ನೀವು ಅಡುಗೆ ಮಾಡುವಂತಹ ಒಂದು ಇದು ಪ್ರತಿಯೊಂದು ಕೂಡ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ಆ ಟೈಮ್ ಟೇಬಲ್ಲು ನಮ್ಮದು ಡಿಸ್ಟರ್ಬ್ ಆಗಬಾರ್ದು. ಇನ್ನು ಎಮರ್ಜೆನ್ಸಿ ಸಿಚುಯೇಷನ್ ಬೇರೆ, ಯಾರಿಗೋ ಹುಷಾರ್ ತಪ್ಪಿರುತ್ತೆ, ನಾವು ಹೋಗ್ಬೇಕಾಗತ್ತೆ, ನಮ್ಮದು ರೂಟೀನ್ ಡಿಸ್ಟರ್ಬ್, ದಟ್ ಈಸ್ ಫೈನ್. ಅದು ಎಲ್ಲೋ ತಿಂಗಳಲ್ಲಿ ಒಂದು ಸರಿನೋ ವರ್ಷದಲ್ಲಿ ಒಂದು ಮೂರು ಸರಿನೋ ನಾಲ್ಕು ಸರಿನೋ ಆಗ್ಬೋದು, ಅದು ಬೇರೆ, ಅದು ಎಕ್ಸೆಪ್ಷನಲ್ ಕೇಸ್. ಅದರ್ವೈಸ್ ನಮ್ಮ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗಬಾರ್ದು. ಆ ಟೈಮ್ ಟೇಬಲ್ ಇದೆಯಲ್ಲ ಅದು ವೆರಿ ಪರ್ಫೆಕ್ಟ್ ಟೈಮ್ ಟೇಬಲ್, ಅದು ನಮ್ಗೆ ಭಾಳ ಸಪೋರ್ಟ್ ಮಾಡುತ್ತೆ. ಬೆಳಗ್ಗೆ ಮುರಳಿ, ಬೆಳಗ್ಗೆ ಯೋಗ, ಸಂಜೆ ಯೋಗ, ನಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳೋದಕ್ಕೆ ಇದೆಲ್ಲ ಬೇಕು. ನಾವು ಹೇಗೇಗೂ ಇರ್ತೀವಿ, ನಮ್ಮ ಸ್ಥಿತಿ ಚೆನ್ನಾಗಿರಬೇಕು ಅಂದರೆ ಅದು ಆಗೋದಿಲ್ಲ. ಕೆಲವೊಂದು ಕಟ್ಟುಪಾಡುಗಳಿಗೆ ನಮ್ಮನ್ನೇ ನಾವು ಬಂಧಿಸ್ಕೋಬೇಕು. ಅದಕ್ಕೆ ಬಾಬುರು ಹೇಳ್ತಾರೆ ನಿಯಮ್ಮೆ ಫಾಯ್ದಾ ಹೇ. ಇದೆಲ್ಲ ಸಣ್ಣ ಸಣ್ಣ ನಿಯಮಗಳು, ಅಡುಗೆ ಮಾಡುವಾಗ, ಊಟ ಮಾಡುವಾಗ, ಕೆಲವು ಸಣ್ಣ ಸಣ್ಣ ಪುರುಷಾರ್ಥ, ಆದರೆ ನಮ್ಮ ಸ್ಥಿತಿಯನ್ನು ಮಜಬೂತ್ ಮಾಡ್ಕೊಳ್ಳೋಕ್ಕೆ ತುಂಬ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡುತ್ತೆ ಸಣ್ಣ ಸಣ್ಣ ಪುರುಷಾರ್ಥಗಳು. ಉದಾಹರಣೆಗೆ ರಾತ್ರಿ ಮಲಗುವಾಗ ನಾವು ಅಟ್ಲೀಸ್ಟ್ ಒಂದು 5-10 ನಿಮಿಷ ಯೋಗಯುಕ್ತವಾಗಿ ನಾವು ಸಂಪೂರ್ಣ ಫ್ರೀಯಾಗಿ ಬಾಬಾವರಿಗೆ ಎಲ್ಲ ಒಪ್ಪಿಸಿ, ಯಾವುದೂ ಚಿಂತೆ ಇಲ್ಲದೆ, ಯಾವುದೂ ಟೆನ್ಷನ್ ಇಲ್ಲದೆ, ನೆಕ್ಸ್ಟ್ ದಿನದ ಯೋಚನೆ ಮಾಡದೆ ಪೂರ್ಣವಾಗಿ ಬಾಬಾವರಿಗೆ ಬುದ್ಧಿಯನ್ನು ಸರೆಂಡರ್ ಮಾಡಿ ಮಲ್ಕೋತೀವಲ್ಲ, ಆವಾಗ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಫ್ರೀ ಖುಷಿಯಾಗಿ ನಿದ್ದೆ ಬರುತ್ತೆ. 5 and a half hours ಮ್ಯಾಕ್ಸಿಮಮ್ 6 hours ನಿದ್ದೆ ಮಾಡಿಬಿಟ್ರೆ ಪೂರ್ಣ ಎನರ್ಜೆಟಿಕ್ ಆಗ್ಬಿಡ್ತೀವಿ ನಾವು. ಎನರ್ಜಿ ಶಾರೀರಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಫುಲ್ ಎನರ್ಜಿ ಸಿಕ್ಬಿಡುತ್ತೆ. ಬೆಳಗ್ಗೆ ಅಮೃತ್ ವೇಳೆ ಬಾಬುವರು ಇವತ್ತು ಎಷ್ಟು ಪಾಯಿಂಟ್ಸ್ ಹೇಳಿದರು ಅಮೃತ್ ವೇಳೆದು, ಯಾಕೆಂದರೆ ಅದು ವಂಡರ್ ಮಿರಾಕಲ್ ಅದು. ಈ ಅಮೃತ್ ವೇಳೆ ಇದೆಯಲ್ಲ, ಇದು ನಾವೆಲ್ಲರೂ ನೀವೆಲ್ಲರೂ ಅನುಭವ ಮಾಡಿದ್ದೀರಿ, ಅದರಂತಹ ಶ್ರೇಷ್ಠ ಸಮಯ. ಸರಿ ತಾನೆ? ಭಲೇ ನಮ್ಮದೇನು, ನಾನು ಹೇಳ್ಕೊಳೋಕ್ಕಾಗಲ್ಲ, ನಂದು ಭಾಳ ಪವರ್ಫುಲ್ ಆಗುತ್ತೆ ಅಮೃತ ವೇಳೆ, ಖಂಡಿತ ನನಗೆ ಹೇಳ್ಕೊಳ್ಳೋವಂಥ ಧೈರ್ಯ ಇಲ್ಲ. ಆದರೆ ನಿಯಮ ಏನಪ್ಪ ಅಂದರೆ ಎದ್ದು ಕೂತ್ಕೊಂಡಿರ್ತೀವಿ, ಆಮೇಲೆ ಮಲಗಲ್ಲ, ಒಂದ್ಸರಿ ಅಮೃತ ವೇಳೆ ಆದಮೇಲೆ ಮಲಗಲ್ಲ. ನಾನು ಅನುಭವ ಮಾಡಿ ನನಗೆ ಇದು ಭಾಳ ಭಾಳ ಹೆಲ್ಪ್ ಮಾಡಿದೆ. ನಾನು ಅದನ್ನೇ ಪ್ರತಿ ಕ್ಲಾಸಲ್ಲೂ ಎಲ್ಲರಿಗೂ ಅಡ್ವೊಕೇಟ್ ಮಾಡ್ತೀನಿ, ಬೆಳಗ್ಗೆ ಎದ್ದ ಮೇಲೆ ಮಲಗೋಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಆಟೋಮೆಟಿಕಲಿ ಎನರ್ಜಿ ಸಿಗತ್ತೆ. ಬಾಬುವರು ಹೇಳಿದ್ರಲ್ಲ ಇವತ್ತು ನಾನು ನಿಮಗೆ ಆ ಟೈಮು ಅಮೃತ ವೇಳೆ, ಆದರೆ ಬೆಳಗ್ಗೆ ಆ ಟೈಮಲ್ಲಿ ಎಚ್ಚರವಾಗಿದ್ದರೆ ನಾವು ಅಮೃತ ವೇಳೆ ನಂತರ ಯೋಗದ ನಂತರ ಫಿಸಿಕಲ್ ವರ್ಕು, ಸ್ನಾನ, ಬಟ್ಟೆ ಒಗೆಯೋದು, ಇನ್ನೇನೇನೋ ನಿಮ್ಮ ನಿಮ್ಮ ಡ್ಯೂಟಿಗೆ ನಿಮ್ಮ ಆ ಟೈಮಲ್ಲಿ ನೀವು ಎಂಗೇಜ್ ಆಗಿಬಿಟ್ರೆ ನಿದ್ದೆ ಮಾಡದೆ ಹೋದರೆ ನೋಡಿ ನಿಮ್ಮ ಸ್ಥಿತಿ ನಾನು ಅನುಭವ ಮಾಡಿರುವ ಹಾಗೆ ಭಾಳ ಚೆನ್ನಾಗಿರುತ್ತೆ. ಯಾಕೆಂದರೆ ನಿಮ್ಮ ಥಾಟ್ಸ್ಗಳು ಭಾಳ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಏನಾದರೂ ನಾವು ಮಲ್ಕೊಂಡ್ವ, ನಾನು ಅನುಭವ ಮಾಡಿರುವ ಹಾಗೆ, ನಿಮಗೇನೋ ಗೊತ್ತಿಲ್ಲ ನನಗೆ, ಬಟ್ ನಮ್ಮ ಸ್ಥಿತಿ ಡಿಸ್ಟರ್ಬ್ ಆಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಟೈಮ್. ಆಮೇಲೆ ಸಂಜೆ, ಅದಕ್ಕೆ ಹೇಳ್ತಾರಲ್ಲ ಯಾರು ಲೌಕಿಕವಾಗಿಯೂ ಕೂಡ ಹೇಳ್ತಾರೆ, ಯಾರು ಸೂರ್ಯ ಉದಯವಾಗುವ ಸಮಯದಲ್ಲಿ ಮತ್ತು ಸೂರ್ಯ ಮುಳುಗುವ ಸಮಯದಲ್ಲಿ ಯಾರು ಮಲ್ಕೊಳ್ತಾರೆ ಅವ್ರ ಮನೆಯೆಲ್ಲ ದರಿದ್ರ ಆಗೋಗ್ಬಿಡುತ್ತೆ ಅಂತಾರೆ ಲೌಕಿಕದಲ್ಲಿ. ಸೊ ಅದನ್ನು ಬಾಬು ನಮಗೆ ಎಷ್ಟು ಇದಾಗಿ
ಸೊ ಇದೆಲ್ಲ ಸಣ್ಣ 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 ಪುರುಷಾರ್ಥ, ಆದರೆ ನಮ್ಮ ಸ್ಥಿತಿಯನ್ನು ಜಮಾ ಮಾಡ್ಕೊಳ್ಳೋಕ್ಕೆ ಬಹಳ ಸಪೋರ್ಟ್ ಮಾಡುತ್ತೆ. ನಾವೇನೋ ದೊಡ್ಡ ಮಾಡೋಕ್ಕೆ ಹೋಗ್ತೀವಿ, ಆದರೆ ಕೆಲವೋದನ್ನು ಸಣ್ಣ ಸಣ್ಣದನ್ನೆಲ್ಲ ನಾವು ಫ್ರೀಯಾಗಿ ತೊಗೊಂಡ್ಬಿಡ್ತೀವಿ, ಈಸಿಯಾಗಿ ತೊಗೊಂಡ್ಬಿಡ್ತೀವಿ, ಕೆಲವೊಂದನ್ನು ತುಂಬ ಕ್ಯಾಶುವಲಾಗಿ ತೊಗೊಂಡ್ಬಿಡ್ತೀವಿ. ಈಗ ಆಗಿಲ್ಲ, ಈಗ ಎಲ್ಲ ನಾವು ಬಾಬು ಅವರು ಹೇಳಿರುವ ಹಾಗೆ ನಮ್ಮ ಒಂದು ಪುರುಷಾರ್ಥ, ನಮ್ಮ ಸ್ಥಿತಿ, ನಮ್ಮ ಸ್ಥಿತಿಯಿಂದ ಸೇವೆ. ಈಗ ಯಾವುದು ಹೊರಗಡೆ ಯಾವುದು ಸೇವೆ ಇಲ್ಲ, ಇವಾಗ ಏನಪ್ಪ ಅಂದರೆ ನಮ್ಮ ಸ್ಥಿತಿಯಿಂದನೇ ನಮ್ಮದು ಸೇವೆ ಆಗಬೇಕು. ಬಾಬುವ್ರ ಹಿಂದಿನ ಭಾನುವಾರದ ಮುರುಳಿನಲ್ಲಿ ಇದರ ಸಹಾರ ಅನೇಕರಿಗೆ ನಾವು ಸಹಾರ ಆಗಬೇಕು. ದೊಡ್ಡ ಸೇವೆ ಇದು, ದೊಡ್ಡ ಸೇವೆ. ಇಷ್ಟು ದಿನ ನಾವು ಮಾಡಿರೋದು ಸಣ್ಣದು ಒಂದಷ್ಟೇ ವಾಚಾ ಸೇವೆ, ಆದರೆ ಈಗ ಮಾಡಬೇಕಾಗಿರೋದು ಬಹಳ ವಿಶಾಲವಾಗಿರುವಂಥ ಸೇವೆ. ಎಲ್ಲರಿಗೂ, ಇಡೀ ವಿಶ್ವದ ಎಲ್ಲರಿಗೂ. ಮತ್ತು ಲಾಸ್ಟ್ ಏನಪ್ಪ ಅಂತೇಳಿದರೆ, ಲಾಸ್ಟ್ ಪಾಯಿಂಟು, ನಾವು ತಗೊಂಡಿರೋದಕ್ಕಿಂತ ಜಾಸ್ತಿ ಕೊಡಬೇಕು. ನಮ್ಮ ಸ್ಥಿತಿ ಚೆನ್ನಾಗಿರಬೇಕು ಅಂದರೆ, ನಾನೇನೇನು ತಗೊಂಡಿದ್ದೀನಲ್ಲ ಅದ್ರಿಗಿಂತ ಜಾಸ್ತಿ ನಾವು ಕೊಡಬೇಕು, ರಿಟರ್ನ್ ಕೊಡಬೇಕು. ತಗೊಂಡಿರೋದು ಬೇಕಾದಷ್ಟು ತಗೊಂಡ್ಬಿಟ್ಟಿದ್ದೀವಿ. ತಂದೆ ತಾಯಿಗಳಿಂದ ತಗೊಂಡಿದ್ದೀವಿ, ಸಮಾಜದಿಂದ ತಗೊಂಡಿದ್ದೀವಿ, ನೆಂಟ್ರಿಸ್ಟಿಂದ ತಗೊಂಡಿದ್ದೀವಿ, ಟೀಚರ್ಸಿಂದ ತಗೊಂಡಿದ್ದೀವಿ, ಇಲ್ಲಿಗೆ ಬಂದ ಮೇಲೆ ಬಾಬುರಿಂದ ತಗೊಂಡಿದ್ದೀವಿ, ದೊಡ್ಡವರಿಂದ ತಗೊಂಡಿದ್ದೀವಿ, ಬೇಕಾದಷ್ಟು ತಗೊಂಡ್ಬಿಟ್ಟಿದ್ದೀವಿ. ಈಗ ತಗೊಂಡಿರೋದಕ್ಕಿಂತ ಜಾಸ್ತಿ ನಾವು ಕೊಡಬೇಕು. ಯಾವ ರೂಪದಲ್ಲಾದರೂ ಕೊಡಿ, ನೀವು ಯಾವ ರೂಪದಲ್ಲಾದರೂ ಕೊಡಿ, ಆದರೆ ಕೊಡಬೇಕಷ್ಟೆ. ಈಗ ತಗೊಳ್ಳೋದು ಕಡಿಮೆ ಆಗಬೇಕು, ಕೊಡೋದು ಜಾಸ್ತಿ ಆಗಬೇಕು. ಬಾಬುರಿಂದ ತಗೊಳ್ಳೋದಿದ್ದೇ ಇದೆ, ಅದರಿಂದ ಅಲ್ಲ, ಆದರೆ ಬೇರೆಯವರಿಂದ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಕೊನೆಯ ಪಾಯಿಂಟ್ ಏನಪ್ಪ ಅಂದರೆ, ಇವತ್ತಿನ ವರ್ತಮಾನ ಸಮಯದಲ್ಲಿ ಯಾವುದನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಯಾವುದು ನಮ್ಮ ಶಕ್ತಿಗೆ ಮೀರಿರುವಂಥದ್ದಿದೆ, ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ, ಅಂತಹ ಪರಿಸ್ಥಿತಿನಲ್ಲಿ ನಾವು ಸಾಕ್ಷಿ ಸ್ಥಿತಿ ಆಗಬೇಕು. ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಕೊರೋನಾ ಏನು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗತ್ತ? ಸಾಕ್ಷಿಯಾಗಿ, ಸಾಕ್ಷಿ ಸ್ಥಿತಿಯಲ್ಲಿರಬೇಕು. ಅನೇಕರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅನೇಕರದ್ದು ನಮಗೆ ಸರಿ ಇಲ್ಲ ಅಂತೇಳಿ ಅನಿಸ್ಬೋದು, ಆದರೆ ಆ ಸಂದರ್ಭದಲ್ಲಿ ಸಾಕ್ಷಿ ಆಗಬೇಕು. ಓಕೆ. ಓಂ ಶಾಂತಿ.